ಕಳೆದ ಮೂರು ದಿನಗಳಿಂದ ಸಿಬಿಐ ಕಸ್ಟಡಿಯಲ್ಲಿದ್ದ ವಿನಯ್ ಕುಲಕರ್ಣಿ ಹುಬ್ಬಳ್ಳಿಯಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಹುಬ್ಬಳ್ಳಿಯ ಸಿಎಆರ್ ಮೈದಾನದ ಕಚೇರಿಯಲ್ಲಿ ಈಗ ಸದ್ಯ ವಿನಯ್ ಕುಲಕರ್ಣಿ ಕೆಲವೇ ಕ್ಷಣಗಳಲ್ಲಿ ಹಿಂಡಲ್ಗಾ ಜೈಲಿಗೆ ಕುಲಕರ್ಣಿ ಶಿಫ್ಟ್ ಆಗ್ತಾರೆ ಧಾರವಾಡ ಜಿಲ್ಲಾ ನ್ಯಾಯಾಲಯ ನೀಡಿದಂತ ಆದೇಶ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಿನಯ್ ಕುಲಕರ್ಣಿ ಅವರನ್ನು ಒಪ್ಪಿಸಲಾಗಿದೆ ಹಾಗಾಗಿ ನೀನು ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಯಿಂದ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಆಗ್ತಾರೆ ವಿನಯ್ ಕುಲಕರ್ಣಿ ಕಳೆದ 3 ದಿನಗಳಿಂದಲೂ ಕೂಡ ಸಿಬಿಐ ಕಸ್ಟಡಿಯಲ್ಲಿ ಇದ್ದಂತ ವಿನಯ್ ಕುಲಕರ್ಣಿ ಇವತ್ತು ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ನವೆಂಬರ್ 23 ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ ಮಾಜಿ ಮಿನಿಸ್ಟರ್ ಜೊತೆಗೆ ಇವತ್ತು ಅವರ ಕುಟುಂಬಸ್ಥರು ಜಾಮೀನಿಗಾಗಿ ಅರ್ಜಿಯನ್ನ ಕೂಡ ಸಲ್ಲಿಸಲಿದ್ದಾರೆ ಇದಕ್ಕೆ ಸಿಬಿಐ ಅಧಿಕಾರಿಗಳು ಯಾವ ರೀತಿ ಆಕ್ಷೇಪಣೆಯನ್ನ ಸಲ್ಲಿಸುತ್ತಾರೆ ಅನ್ನೋದು ಕೂಡ ಕುತೂಹಲ ಸದ್ಯದ ಮಟ್ಟಿಗೆ 14 ದಿನಗಳವರೆಗೆ ಮಾಜಿ ಮಿನಿಸ್ಟರ್ ನ್ಯಾಯಾಂಗ ಬಂಧನದಲ್ಲಿ